ಉದ್ದೇಶ ಇದೆ ಸರ್ ಅಂತಂದ್ರೆ ಈಗ ನಾವು ಕೊಳೆ ಬಾವಿ ತೆಗಿತೀವಿ ಸರ್ ಬಹಳ ಆದ್ರೆ ಅದ್ರ ವಿಡ್ತ್ ಅಷ್ಟೇ ಸರ್ ಮೋಸ್ಟ್ಲಿ 2 ಫೂಟ್ ಇರ್ತದೆ ಸರ್ ಲಾಸ್ಟ್ ಅಷ್ಟೇ ಸರ್ ಅಂದ್ರೆ ಡ್ರಿಲ್ ಬಿಡ್ತಾ ಇದ್ದ ಅದಷ್ಟೇ ಅದಷ್ಟೇ ವಿಡ್ತ್ ಸರ್ ಅದ್ರದ್ದು 2 ಫೂಟ್ ನೊಳಗೆ ಏನಾದ್ರು ಚಲಿ ಸಿಗ್ತಲ್ಲ ಅಷ್ಟನ್ನು ಮಾತ್ರ ಅದು ಹೋಗ ಒಂದ್ ವೇಳೆ ನಮ್ ಲಕ್ ಸರ್ ಲಕ್ ಚಲೋ ಇತ್ತು ಸಿಗ್ತದೆ ಸರ್ ಇಲ್ಲಾಂದ್ರೆ ಇದನ್ನ ನಾವು ಸರೌಂಡ್ ಸರ್ ನೋಡಿ ಸರ್ ಈಗ 40-45 ಫೂಟ್ ಅಗಲ ಇದೆ ಸರ್ ಅಷ್ಟು ಅಗಲ ಇದೆ ಸರ್ 40-45 ಫೂಟ್ ಮಾತ್ರ ಡೆಪ್ತ್ ಹೋಗ್ತೀವಿ ಸರ್ ನಾವು ಕ್ರ್ಯಾಕರ್ ಎಲ್ಲಿ ನಮ್ಗೆ ಚಲಿ ಸಿಕ್ಕರು ಸರ್ ನಮ್ಗೆ ಅದು ಸಕ್ಸಸ್ಫುಲ್ ಆಗ್ತದೆ ಸರ್ ಹೌದಲ್ಲ ಆದ್ರೆ ಒಳಗೆ ಬಾವಿಗೆ ಇದಕ್ಕೆ ಇರೋದ್ರಿಂದ ಡಿಫ್ರೆನ್ಸ್ ಮೂಲ ವ್ಯತ್ಯಾಸ ಅಂದ್ರೆ ಇದೆ ಸರ್ ಸರ್ ಆ ಉದ್ದೇಶ ನಾವು ತಲೆ ಇಟ್ಕೊಂಡು ಸರ್ ನಾವು ಒಂದು ಬಾವಿ ತೋರಿಸಿ ನೋಡ್ಬೇಕು ಅಂತೇಳಿ ಇದು ಮಾಡಿ ಸರ್ ಒಂದು 10 ಫೂಟ್ 10-15 ಫೂಟ್ ಆಗುತ್ತೆ ತಾವು ಕೂಡ ನೋಡ್ಬೋದು ಸರ್ ಇಲ್ಲಿ ಹೌದಲ್ಲ ಸರ್ 10-15 ಫೂಟ್ ನೀರು ಆಗಿದೆ ಸರ್ ಅಂದ್ರೆ ನೀರೆಲ್ಲ ಬಂದಿದೆ ಸರ್ ಆಲ್ರೆಡಿ ನೀರು ಆಗಿದೆ ಸರ್ 10-15 ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೇನಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀನಿ. ಸೊ ಭಾಳ ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮ್ಗೆ ಏನಂತಂದ್ರೆ, ಈಗಾಗಲೇ ಬೋರ್ವೆಲ್ ಎಲ್ಲ ಕೊರ್ಸಾ ಇದೀವಿ ನಾವು. ಸೊ ಬಾವಿ ಪದ್ಧತಿ ಅಂದ್ರೆ ಹಳೆ ಪದ್ಧತಿ ಪಾರಂಪರಿಕ ಪದ್ಧತಿಯಲ್ಲಿ ಏನಂತಂದ್ರೆ ಬಾವಿ ತೋರಿಸ್ಬೇಕಂತ ಅನ್ಕೊಂಡ್ವಿ. ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಬೋರ್ವೆಲ್ ಪಾಯಿಂಟ್ ಮಾಡಿಸೋದಕ್ಕೂ ಬಾವಿ ಕೊರ್ಸೋಕ್ಕೂ ಏನ್ ವ್ಯತ್ಯಾಸ ಇದೆ, ಯಾವ ತರ ಇದೆ? ಸೊ ನಮ್ ಜೊತೆ ಏನಂತಂದ್ರೆ ರೈತರು ಇದಾರೆ. ಸೊ ಅವರಿಂದ ಏನಂತಂದ್ರೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಬಹಳ ಖುಷಿ ಅನ್ಸಿತ್ತು ಬೆಳಗಾವಿ ಜಿಲ್ಲೆಗೆ ಬಂದು. ಸೊ ಎಲ್ಲ ರೈತ ಬಾಂಧವರು ಏನಂತಂದ್ರೆ ಇಲ್ಲೇ ಇದ್ದೀರಾ. ಸೊ ಇವತ್ತು ಬಹಳ ಜನ ತಗೊಂಡ್ಬಂದು ತುಂಬಾ ಖುಷಿ ಆಯ್ತು ಸರ್. ಖಂಡಿತ ಸರ್, ಈಗ ಬಾವಿ ಕೊರ್ಸಾ ಇದ್ದೀರಾ? ನನ್ಗೆ ಅನ್ಸಿತ್ತು, ಯಾಕಂದ್ರೆ ಬಾವಿ ಕೊರ್ಸೋದಂದ್ರೆ ಹಳೆ ಪದ್ಧತಿ. ಹೌದೌದು ಸರ್. ಈಗೆಲ್ಲ ಟೆಕ್ನಾಲಜಿ ಏನಂತಂದ್ರೆ ಬೋರ್ವೆಲ್ ಕೊರ್ಸಾ ಇದಾರೆ. ಬೋರ್ವೆಲ್ ಪದ್ಧತಿ ಇದೆ ಸರ್, ನಮ್ದು ಮೂಲ ಸಂಪ್ರದಾಯ ಅಂದ್ರೆ ಇದು ನಮ್ಮ ಭಾರತೀಯ ಸಂಪ್ರದಾಯ ಪದ್ಧತಿ ಸರ್. ಇದು ಖಂಡಿತ ಬಾವಿ ಪದ್ಧತಿ ಅಂತಂದ್ರೆ ಇವಾಗ ಏನ್ ಈ ಕೊಳವೆ ಪದ್ಧತಿ ಕೊಳವೆ ಬಾವಿಗಳು ಇದಲ್ಲ, ಇವ್ನು ಹೇಳಿದಂಗ ಫಾರಿನ್ ಕಲ್ಚರ್ ಪದ್ಧತಿ ಸರ್ ಇವ. ಹೌದು, ಅವೆಲ್ಲನೂ ಬಿಟ್ಟು ಮತ್ತೆ ನಾವು ಮೂಲ ಮೊದಲು ಕಟ್ಟಿಕಲ್ ಕಟ್ಟಿಗೆ ಅಂತಾರಲ್ಲ ಸರ್. ಹೌದು, ಅದೇ ರೀತಿ ನಾವು ಮತ್ತೊಳ ಇದೇ ಪದ್ಧತಿ ಬರ್ತಾ ಇದೀವಿ ಸರ್, ಬಾವಿ ಪದ್ಧತಿ. ಹೌದಲ್ಲ? ಹಾ ಸರ್. ಸರ್, ಈಗ ಫಸ್ಟ್ ನಿಮ್ ಹೆಸರು ಪರಿಚಯ? ನನ್ನ ಹೆಸರು ಬಂದ್ಬಿಟ್ಟು ರಾಜು ತಳಸಿ ಅಂತ ಹೇಳಿ ಸರ್. ಎಂ ಚಂದ್ರಿ ಗ್ರಾಮ, ಬೆಳಗಾವಿ ಜಿಲ್ಲೆ, ರಾಮದುರ್ಗ ತಾಲೂಕಿನ ಕೊನೆಹಳ್ಳಿ ಸರ್. ಇದು ನಮ್ದು ಕೊನೆಹಳ್ಳಿ. ಹಾ ಸರ್, ಬೆಳಗಾವಿ ಜಿಲ್ಲೆಗೆ. ಹಾ ಸರ್. ಸರ್, ಈಗ ಕೊಳವೆ ಬಾವಿಗಳು ಈಗಾಗಲೇ ಇದು ಮಾಡ್ತಾ ಇದಾರೆ, ಟೆಕ್ನಾಲಜಿ ಇದೆ ಸರ್. ಹಾ, ಟೆಕ್ನಾಲಜಿ ಆದ್ರೂ ಅದೆಲ್ಲ ಬಿಟ್ಟು ಬಾವಿನೇ ಯಾಕೆ ಸರ್ ನೀವು ತೋರಿಸ್ತಾ ಇದ್ದೀರಾ? ಸರ್, ಈಗ ನಾವು ಅಲ್ಲ ಸರ್, ನಾವು ಈಗ ಮೊದಲು ಹೇಳ್ಬೇಕಂದ್ರೆ ನಾವು ಕೂಡ ಫಾರಿನ್ ಕಲ್ಚರ್ ಮೊದಲು ಅದನ್ನೇ ಯೂಸ್ ಮಾಡಿದ್ವಿ ಸರ್. ಅಂದ್ರೆ ಈಗ ಬೋರ್ ಹೇಳೋರು ಬರ್ತಾರಲ್ಲ ಸರ್, ಬೋರ್ ಹೇಳೋರು. ಹೌದು, ಟೆಕ್ನಾಲಜಿ. ಅವ್ರನ್ನ ಹಲವಾರು ಜನ ಕರೆಸಿ ಸರ್, ನಾವು 7-8 ಕೊಳವೆ ಬಾವಿ ತೆಗಿಸಿ ಸರ್. ಇಲ್ಲಿ ತೆಗಿಸಿ ನೋಡಿದ್ರು ಕೂಡ ಅವ್ರು 1.5 ಇಂಚ್ ಆಗುದು, 1 ಇಂಚ್ ಆಗುದು ನೀರು, ಆಮೇಲೆ ಸಫಿಷಿಯಂಟ್ ಆಗ್ತಾ ಇಲ್ಲ ಸರ್. ಅದು ಬ್ಯಾಸಿಗೆ ಬಂದ ತಕ್ಷಣ ಮತ್ತೆ ಯಾಜುವಲ್ ಕಟ್ ಆಫ್ ಆಗ್ಬಿಡು ಸರ್. ಅವು ಬಂದಾಗ್ತಾ ಇದ್ವು. ಅದೇ ಉದ್ದೇಶಕ್ಕೆ ನಮ್ಗೆ ಅನಿಸ್ತಾರೆ, ಈಗ ನಮ್ಮಲ್ಲಿ ಈಗ ಹಿಂದ್ಗಡೆ ಕಂಪೇರ್ ಮಾಡಿದ್ರೆ ಸರ್, ಒಂದ್ 5 ವರ್ಷ ಹಿಂದ್ಗಡೆ ಕಂಪೇರ್ ಮಾಡಿದ್ರೆ ನಮ್ಮ ಊರು ಪೂರ್ತಿ ಡ್ರೈ ಏರಿಯಾ ಇತ್ತು. ಆಮೇಲೆ ಈಗ ಏನ್ ಮಾಡ್ತಾರೆ ಸರ್, ನಮ್ ಜನ ಕೊಳವೆ ಬಾವಿ ಬಿಟ್ಟು ಬಾವಿ ಪದ್ಧತಿ ಹೊಳ್ ಬ್ಯಾಕಪ್ ಆಗ್ಯಾರ ಸರ್. ಮತ್ತೆ ಹೌದಲ್ಲ ಸರ್, ಬಾವಿ ಪದ್ಧತಿ ಬಂದಿದ್ದಾರೆ ಸರ್. ಆ ಉದ್ದೇಶ ನಾವು ತಲೆ ಇಟ್ಕೊಂಡು ಸರ್ ನಾವು ಒಂದು ಬಾವಿ ತೋರಿಸಿ ನೋಡ್ಬೇಕು ಅಂತೇಳಿ ಇದು ಮಾಡಿ ಸರ್, ಒಂದ್ 10-15 ಫೂಟ್ ಆಗುತ್ತೆ. ತಾವು ಕೂಡ ನೋಡ್ಬೋದು ಸರ್ ಇಲ್ಲಿ. ಹೌದಲ್ಲ ಸರ್, 10-15 ಫೂಟ್ ನೀರ್ ಆಗಿದೆ ಸರ್. ಅಂದ್ರೆ ನೀರೆಲ್ಲ ಬಂದಿದೆ ಸರ್? ನೀರ್ ಆಗಿದೆ ಸರ್, 10-15 ಫೂಟ್ ನೀರ್ ಆಗಿದೆ ಸರ್. ಅಲ್ಲೇ ಇಲ್ಲೇ ಇಟಾಚಿಲಿಂದಾನೇ ವರ್ಕ್ ಮಾಡ್ತಾ ಇದ್ದಾರೆ. ಇಟಾಚಿಲಿಂದಾನೇ ಇದೆ, ಇಟಾಚಿ ಮಾಲಕರು ಕೂಡ ಇದ್ದಾರೆ ಸರ್. ಇಟಾಚಿ ಮಾಲಕ. ಹೌದು ಸರ್, ಹೌದು. ಅಂದ್ರೆ ಇದನ್ನ ನಾವು ಮಾಡ್ಬೇಕಾದ ಉದ್ದೇಶ ಇದೆ ಸರ್ ಅಂತಂದ್ರೆ, ಈಗ ನಾವು ಕೊಳವೆ ಬಾವಿ ತೆಗಿತೀವಿ ಸರ್, ಬಹಳ ಆದ್ರೆ ಅದ್ರ ವಿಡ್ತ್ ಅಷ್ಟೇ ಸರ್, ಮೋಸ್ಟ್ಲಿ 2 ಫೂಟ್ ಇರ್ತದೆ ಸರ್. ಅಷ್ಟೇ ಸರ್? ಅಂದ್ರೆ ಏನ್ ಡ್ರಿಲ್ ಬಿಡ್ತಾ ಇದ್ದ? ಅದಷ್ಟೇ, ಅದಷ್ಟೇ ವಿಡ್ತ್ ಸರ್. ಅದ್ರದ್ದು 2 ಫೂಟ್ ನೊಳಗೆ ಏನಾದ್ರು ಚಲಿ ಸಿಗ್ತಲ್ಲ ಅಷ್ಟನ್ನು ಮಾತ್ರ ಅದು ಹೋಗ ಒಂದ್ ವೇಳೆ ನಮ್ ಲಕ್ ಸರ್ ಲಕ್ ಚಲೋ ಇತ್ತು ಸಿಗ್ತ ಸರ್. ಇಲ್ಲಾಂದ್ರೆ ಇದನ್ನ ನಾವು ಸರೌಂಡ್ ಸರ್ ನೋಡಿ ಸರ್, ಈಗ 40-45 ಫೂಟ್ ಅಗಲ ಇದೆ ಸರ್. ಅಷ್ಟು ಅಗಲ ಇದೆ ಸರ್? 40-45 ಫೂಟ್ ಮಾತ್ರ ಡೆಪ್ತ್ ಹೋಗ್ತೀವಿ ಸರ್ ನಾವು. ಒಳ್ಳೆ ಅಷ್ಟು ಡೆಪ್ತ್ ಹೋಗಿ ಡೆಪ್ತ್ ಹೋಗ್ತೀವಿ ಸರ್. ಮಿನಿಮಮ್ ಅಂದ್ರೆ 50 ಫೂಟ್ ಹೋಗ್ತೀವಿ ಸರ್. ಇದಕ್ಕೆ ಓಕೆ, 50 ಫೂಟ್ ಎಲ್ಲಿ ನಮ್ಗೆ ಚಲಿ ಸಿಕ್ಕರು ಸರ್ ನಮ್ಗೆ ಅದು ಸಕ್ಸಸ್ಫುಲ್ ಆಗ್ತದೆ ಸರ್. ಹೌದಲ್ಲ? ಆದ್ರೆ ಕೊಳವೆ ಬಾವಿಗೆ ಇದಕ್ಕೆ ಇರೋದ್ರಿಂದ ಡಿಫ್ರೆನ್ಸ್ ಮೂಲ ವ್ಯತ್ಯಾಸ ಅಂದ್ರೆ ಇದೆ ಸರ್. ಹೌದಲ್ಲ ಸರ್? ಹಾ ಸರ್. ಅಂದ್ರೆ ಕೊಳವೆ ಬಾವಿಲಿ ಏನ್ ಡ್ರಿಲ್ ಮಾಡ್ತಾ ಇದ್ರಿ? ಅಲ್ಲಿ ಮಾತ್ರ ಚಲಿ ಸಿಕ್ಕರು ಮಾತ್ರ ನಮ್ಗೆ ನೀರು. ಅದೇ ಬಾಜು ಕ್ರ್ಯಾಕ್ ಇತ್ತು ಅಂತಂದ್ರೆ ಸಿಗಲ್ಲ ಸರ್. ಈಗ 2 ಫೂಟ್ ಬಾಜು ಇರ್ಬೋದು ಸರ್ ನಮ್ಮ ಮನೆ ಬರೀ ಅಂತಂದ್ರೆ, ಅಲ್ಲಿ ಅಲ್ಲಿ ಇದ್ರೆ ನಮ್ಗೆ ಸಿಗಂಗಿಲ್ಲ ಸರ್. ಅದು ಅದ್ರ ಇದು ಹಂಗಲ್ಲ ಸರ್, ಬಾವಿ ಪದ್ಧತಿ ಅಂತಂದ್ರೆ. ಅಂದ್ರೆ 50 ಫೀಟ್ ಅಡಿ ಇದೆ ಸರ್ ಇದನ್ನ? 50 ಫೂಟ್ ಸರ್, ಇದೆ ಸರೌಂಡ್ 50 ಫೂಟ್ ಸರ್ ಬರ್ತದೆ. ಸರೌಂಡ್ 50 ಫೀಟ್ ಅಲ್ಲಿ ಎಲ್ಲಿ ನಿಮ್ಗೆ ಕ್ರ್ಯಾಕರ್ಸ್ ಎಲ್ಲಿ ಜಲ್ಲಿ ಇರುತ್ತೆ? ಎಲ್ಲಿ ಎಲ್ಲಿ ಚಲಿ ಸಿಕ್ಕರು ಸರ್ ಅಲ್ಲಿ ನಮ್ಗೆ ಸಕ್ಸಸ್ಫುಲ್ ಆಗ್ತದೆ ಸರ್. ಯಶಸ್ವಿ ಆಗ್ತದೆ. ನಾವು ಮತ್ತೊಳ ಇದು ನಮ್ಮ ಪಾರಂಪರಿಕವಾದ ಏನ್ ಮೂಲ ಪದ್ಧತಿ ಇತ್ತಲ್ಲ ಸರ್, ಅದೇ ನಾವು ಬಾವಿ ಪದ್ಧತಿ ಮತ್ತೆ ವಾಪಸ್ ತೊಡಬೇಕಂತ ನಾವು ಇಷ್ಟಪಡ್ತೀವಿ ಸರ್. ಈಗ ನೀರ್ ಬಂದಿದೆ, ಎಲ್ಲ ರೈತ ಬಂದಿದ್ದಾರೆ ಸರ್, ತುಂಬಾ ಖುಷಿ ಆಗ್ತದೆ ಸರ್ ನಮಗೂ ಕೂಡ. ಹೌದಾ? ಹಾ ಸರ್. ಅಟ್ಟಲ್ಲಿ ನೀರ್ ಸಿಕ್ಕರೆ ಒಂದು ಸರ್, ರೈತರಿಗೆ ಮೇನ್ ಬೇಕಾಗಿರೋದು ನೀರ್ ಸರ್. ಮುಖ್ಯವಾಗಿ ಎಲ್ಲ ಏನ್ ಭೂಮಿ ನಮ್ಮಲ್ಲಿ ಹೇಳ್ಬೇಕಾದ್ರೆ ಭೂಮಿ ಸಿಕ್ಕಾಪಟ್ಟೈತೆ ಸರ್. ನೀರಿಲ್ಲ ಸರ್ ನಮ್ಮಲ್ಲಿ. ನಿಮ್ಗೆ ಆ ಕಡೆ ಮೈಸೂರು ಮಂಡ್ಯ ಭಾಗದ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕ ತುಂಬಾ ಒಣಬೇಸಾಯ ಭೂಮಿ ಸರ್ ಜಾಸ್ತಿ. ಭೂಮಿ ಸಿಕ್ಕಾಪಟ್ಟೆ ಅಲ್ಲಿಕ್ಕಿಂತ ಜಾಸ್ತಿ ಭೂಮಿ ಇದೆ ಸರ್ ಇಲ್ಲಿ. ಅಲ್ಲಿ 1 ಎಕರೆ ರೈತ ಇದ್ದಾರೆ, ಇಲ್ಲಿ ಮಿನಿಮಮ್ ಸಣ್ಣ ರೈತರನ್ನ 5 ಎಕರೆ 10 ಎಕರೆ ಭೂಮಿ ಇದೆ ಸರ್ ನಮ್ಮಲ್ಲಿ. ಹೌದು ಸರ್. ಆದ್ರೆ ನೀರಿಲ್ಲ. ಹೌದು, ಮೂಲ ಉದ್ದೇಶವಾಗಿ ಹೇಳ್ಬೇಕಂತ ನೀರಿಲ್ಲ. ನೀರಿಲ್ಲದ ಒಂದು ಕಾರಣಕ್ಕಾಗಿ ನಾವು
ಜಮೀನಲ್ಲಿ ಬೋರ್ ಕಿಂತ ಇದು ಬಾಯಿ ಒಳ್ಳೆ ಕೆಲಸ ಇದೆ. ಸ್ವಲ್ಪ ಮಳೆಗಾಲ ಆದಾಗ ನೀರು ಸಂಗ್ರಹಣೆ ಮಾಡಿದ್ರಿ ಸರ್? ಹೌದಲ್ಲ ಸರ್, ಮಾಡದತ್ತಿ. ನಮ್ ಭಾಗಕ್ಕ ಅಂದ್ರೆ ಏನಪ್ಪಾ ಅಂತಂದ್ರ ಸರ್, ವ್ಯತ್ಯಾಸ ಬೋರ್ವೆಲ್ ಮತ್ತು ಬಾವಿಗೆ ಅಂತಂದ್ರ ಸರ್, ನಮ್ ರೈತರು ಹೆಚ್ಚಾಗಿ ನೀರಿದ್ದು ದುನಿಯಾ ಮಾಡ್ಬೋದು ಸರ್, ನೀರಿಲ್ಲಂದ್ರ ಏನ್ ಮಾಡಕ್ ಆಗುಲ್ಲ ಸರ್. ಆದ ನಂತರ ನಮ್ ರೈತರು ಬಂದು ಹತ್ತು ಬೋರ್ವೆಲ್ ಅನ್ನ ಹೊಡೆದಾರ ಸರ್. ಈಗ ಆಲ್ರೆಡಿ ಈ ಭೂಮಿಯಲ್ಲಿ 40 ಎಕರೆ ಜಮೀನ್ ಇದೆ ಸರ್. ಇಲ್ಲಿ 10 ಬೋರ್ವೆಲ್ ಹೊಡೆದಾರ ಸರ್. 1 ಬೋರ್ವೆಲ್ 4-5 ಇಂಚ್ ನೀರ್ ಆಗಿತ್ತು ಸರ್, 9 ಬೋರ್ ಫೇಲ್ ಆಗಿದಾವ್ ಸರ್. 10 ಬೋರ್ವೆಲ್ ಹೊಡಿದಕ್ಕಿಂತ 10 ಬೋರ್ವೆಲ್ ಹಾಕುವಂತ ಅಮೌಂಟ್ ನಾವ್ ಒಂದ್ ಬಾವಿಗೆ ಹಾಕ್ಬೋದು ಸರ್. ಹೌದಲ್ಲ ಸರ್, ಅದಕ್ಕಾಗಿ ಬಾವಿ ತೊಡಸೋದು ನಮ್ಗೆ ಉತ್ತಮ ಅಂತ ನಮ್ಮ ರೈತರ ಅಭಿಪ್ರಾಯ ಸರ್. ಸರ್, ಈಗ ನೀವು ಬಾವಿ ಕೊರೆಸ್ತಾ ಇದೀರಾ, ಯಾವ ತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ನಾವ್ ಅಂತಂದ್ರೆ ಈಗ ಕೊಳವೆ ಬಾವಿ ಸರ್, ಊರಲ್ಲಿ ಈಗ ನಮ್ಮಲ್ಲಿ ಕುದುಗಪ್ಪ ಕಾಂಟ್ರಾಕ್ಟರ್ ಇದಾರೆ ಸರ್, ಕೊಳವೆ ಬಾವಿ ತೆಗಿಬೇಕಂತಂದ್ರೆ. ಈಗ ನೀರಷ್ಟು ಎಲ್ಲರೂ ಇದ್ರೆ ಸರ್, ನಮ್ಗೆ ಈಗ ತರ ಬಾವಿ ತೆಗಿಬೇಕಂತಂದ್ರೆ ನಮ್ಗೆ ಯಾರು ಪರಿಚಯ ಇರಲಿಲ್ಲ ಸರ್. ಆಗ ನಾವು ಏನ್ ಅನಿಸ್ತಾರೆ, ಈಗ ನಮ್ ನೀರಷ್ಟೆಲ್ಲ ಸುತ್ತಮುತ್ತ ಭೂಮಿ ಅವ್ರು ಏನ್ ಮಾಡ್ರ ಸರ್, ಬಾವಿ ತೆಗಿತಾರೆ ಸರ್. ಎಲ್ಲ ಕೊಳವೆ ಬಾವಿ ಪದ್ಧತಿ ಬಿಟ್ಟು ಸರ್, ಈಗ ಮೂಲ ನೀವು ಹೇಳಿರಲ್ಲ, ನೀವು ಹೇಳಿದಂಗ ಆಗಲಿ ಈಗ ಪಾರಂಪರಿಕ ಪದ್ಧತಿ ಈ ಬಾವಿ ತೆಗೆ ಪದ್ಧತಿ ನಾವು ಇದನ್ನ ವಿಚಾರ ಮಾಡಿದಾಗ ಸರ್, ನಾವು ಏನ್ ಅನಿಸ್ತಾರ, ಇದನ್ನೊಂದ್ ಸತಿ ಮಾಡಿಕೊಂಡು ಯಶಸ್ವಿ ಆಗ್ಬೋದು ಅಂತ ಅನಿಸ್ತಾರ. ಅದೇ ರೀತಿ ನಮ್ಗೊಂದ 10-15 ಕೋಟಿ ಖುಷಿ ಆಗ್ತಾರೆ ಮತ್ತೆ ನೀರು ಸಿಕ್ತದೆ. ಅದಕ್ಕೆ ಇವ್ರು ಉಮೇಶ್ ಸರ್, ಅವ್ರು ಉಮೇಶ್ ಬ್ರದರ್ ನಮ್ಗೆ ಕಾಂಟ್ಯಾಕ್ಟ್ ಗಳು ಸಿಕ್ಕರು ಸರ್. ಸರ್, ಅವರೇ ಎಲ್ಲ ಇದು ಮಾಡಿ ಕೊಡ್ತಾರೆ, ಕಾಂಟ್ಯಾಕ್ಟ್ ಸಿಕ್ಕರೆ ಅವ್ರ ಜೊತೆ ನಾವು ಮಾತಾಡಿ ಸರ್. ಈ ರೀತಿ ನಮ್ಗೆ ಅದು ಇರ್ತದಲ್ಲ ಸರ್, ಬಿಡ್ತು ಅಗಲ ಎಷ್ಟು ಬೇಕು ಸರ್, ನಮ್ಗೆ ಆಳ ಎಷ್ಟು ಬೇಕು ಈ ರೀತಿ ಅಂತ ಮಾತಾಡಿದಾಗ ಅವ್ರು ಆಯ್ತು ಸರ್, ನಮ್ದೇ ಆದಂತ ಒಂದು ಮಷಿನ್ ಗಳಿದಾವ, ನಾವು ಅದನ್ನ ನಾವು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತೇಳಿ ಅವ್ರು ನಮ್ಮ ಒಂದು ಒಪ್ಪಂದದ ಮೇರೆಗೆ ನಾವು ಅವ್ರಿಗೆ ಅವ್ರು ಕರೆಸಿದ್ವಿ ಸರ್. ಮತ್ತೆ ಅವ್ರು ಕೂಡ ನಮ್ಗೆ ತುಂಬಾ ಸಹಕಾರ ಕೊಡ್ತಾ ಇದಾರೆ. ಬ್ರದರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಈಗ ನಿಮ್ಮ ಅಂದ್ರೆ ನಿಮ್ದೇ ಆದ ಒಂದು ಇಟಚಿ ಮಷಿನ್ ಇಂದ ಏನಂತಂದ್ರೆ ಬಾವಿ ಇದ್ ಮಾಡ್ತಾ ಇದೀರಾ ಅಂತ ಹೇಳಿದ್ರು ಅವ್ರು ಸರ್, ಅವ್ರದ್ದು ಜಮೀನಲ್ಲಿ. ಯಾವ ತರ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ, ಯಾವ ತರ ಇದೆ ಸರ್ ನಿಮ್ದು? ಫಸ್ಟ್ ನಿಮ್ಮ ಒಂದು ಪರಿಚಯ ಸರ್ ತಿಳಿಸ್ಕೊಡಿ. ಸರ್, ನಮ್ದು ಬಸವನ ಬಾಗೇವಾಡಿ ತಾಲೂಕು ಅಂತ ಬಿಜಾಪುರ ಜಿಲ್ಲೆ. ನಾವು ಇಲ್ಲಂದ್ರು ಮಿನಿಮಮ್ 20 ವರ್ಷ ಆಯ್ತ್ರಿ ಸರ್. ನಮ್ಮ ಹಳೆ ನಮ್ ತಾತ ಆಯ್ತು, ನಮ್ಮ ಪಪ್ಪ ಅವ್ರ ಕಡೆಯಿಂದ ಮಾಡ್ತಾ ಬಂದಿರೋದು. ಇವಾಗ ನಾನು ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಸರ್ ಅದು ಕೆಲಸನ. ಇವಾಗ ಇಲ್ಲಂದ್ರು ನಾವು ಮಿನಿಮಮ್ 2000 ಮೇಲ್ಗಡೆನ ಬಾವಿ ಆಗಿರ್ಬೋದು ರೀ ಸರ್. ಅಷ್ಟು ಎಲ್ಲ ಬಾವಿ ತೋಡಿಸಿದ್ರೆ? ಹೌದು ಸರ್, ನಮ್ಮ ಹಳೆ ಕಾಲದಿಂದ ಮಾಡ್ತಾ ಇರೋದ್ರಿ ಸರ್. ಅದು ಮಿನಿಮಮ್ 2000 ಮೇಲ್ಗಡೆನ ಆಗ್ಬೋದು, ಅಷ್ಟು ಮಿನಿಮಮ್ ತೆಗೆದಿದ್ದೇವೆ ಸರ್ ಆಗ್ಲಿ ಆಲ್ರೆಡಿನ. ಎಲ್ಲ ಅನುಭವ ಇದೆ ಸರ್ ಆಲ್ಮೋಸ್ಟ್ ಅಲ್ಲಿ ಬಾವಿ ಮಾಡಿಕೊಡ್ತಾರೆ. ಇಲ್ಲ ಇಲ್ಲ ಸರ್, ಅವ್ರಿಗೆ ಬರೇ ನಮ್ಗೆ ಬಾವಿ ಇದೆ ಅಂತಂದ್ರೆ ನಾವೇ ಅದೇ ಅದೇ ಇವರು ಬರೇ ಬಾವಿ ತೆಗೀದೇ ಅಂತ ಹೇಳಿದ್ರೆ ಸಾಕು ಸರ್. ನಾವು ಇವ್ರಿಗೆ ಯಾವ ತರ ತೆಗಿಬೇಕು ಅನ್ನೋದು ಅವ್ರು ಪ್ಲಾನಿಂಗ್ ಹೇಳುದಿಲ್ಲ, ನಮ್ಗೆಲ್ಲ ತರ ಗೊತ್ತಿರತ್ತೆ ಸರ್ ಅದು ಯಾವ ತರ ತೆಗಿಬೇಕಂತ. ಮತ್ತೆ ಒಂದೊಂದ್ ತೆವಲಿ ಏನಾಗತ್ತೆ ಸರ್, ಹಾಡ್ ಕಲ್ ಬರತ್ತೆ. ಇದು ಹಾಡ್ ಕಲ್ಲಲ್ಲಿ ಯಾವ ದೊಡ್ಡ ಕಲ್ ಅಂದ್ರೆ ಒಡಿಯಲ್ಲ ಹುಡ್ರಣ ಅಂತ ಎಲ್ಲ ದೊಡ್ಡ ದೊಡ್ಡ ಕಲ್ಗಳು ಬರ್ತಾವ, ನೀವು ಬಾವಿ ತೋರ್ಸಲ್ಲ ಯಾವ ತರ ಎಲ್ಲ ಫೇಸ್ ಮಾಡ್ತಾರೆ ಸರ್ ಪ್ರಾಬ್ಲಮ್ ಎಲ್ಲ? ಹೌದ್ರಿ ಸರ್. ಸರ್, ನಮ್ದು ಎಲ್ಲ ಸಾಮಾನು ಸಟ್ಟ ಇರತ್ತೆ ಸರ್. ಇದು ಬ್ಲಾಸ್ಟಿಂಗ್ ಅಂತ ಬರತ್ತೆ ಸರ್, ಇದು ಓವರ್ ಬ್ಲಾಸ್ಟಿಂಗ್. ಕಲ್ ಬ್ಲಾಸ್ಟ್ ಮಾಡೋದು? ಹಾ, ಕಲ್ ಬ್ಲಾಸ್ಟಿಂಗ್ ಮಾಡಿ ಮತ್ ನಮ್ದೇ ಮಿಷನ್ ಲೇ ತೆಗೆದು ಸೈಡ್ ಹಾಕಿ ಇದು ಡೀಪ್ ಮಾಡ್ಕೊಡ್ತೀವಿ ಸರ್ ಇವ್ರಿಗೆ ನಾವು. ಬ್ಲಾಸ್ಟಿಂಗ್ ಕಲ್ಲು ಇದೇನ ಮಷಿನ್ ಇದಾವೆಲ್ಲ? ಹಾ, ಬ್ಲಾಸ್ಟಿಂಗ್ ಎಂತ ಕಲ್ಲು ಬಂದ್ರು ನಿಮ್ಗೆ ತೊಂದ್ರೆ ಇಲ್ಲ? ಇಲ್ಲ ಇಲ್ಲ ಸರ್. ಬಾವಿ ತೋರ್ಸಕ್ಕಲ್ಲ? ಹಾ, ಎಂತ ಹಾರ್ಡ್ ಕಲ್ ಬಂದ್ರು ನಾನು ಬಾವಿಯನ್ನು ನಾ ಡೀಪ್ ಮಾಡ್ಕೊಡ್ತೀನಿ ಸರ್. ಅವ್ರ ರೈತರಿಗೆ ಏನಂತರ ಪ್ರಾಬ್ಲಮ್ ಬರಲ್ರಿ ಸರ್. ಅವ್ರಿಗೆ ಒಬ್ರೊಬ್ರಿಗೆ ಎಷ್ಟು 50 ತನಕರ ನಾ ಮಿನಿಮಮ್ ಬಾವಿಯನ್ನು ಮಾಡ್ಕೊಳ್ತೀನಿ ರೀ, 45-50. ಬಾವಿಯನ್ನು ವಿಚಾರ ಬಂದ್ರೆ ಎಷ್ಟೆಷ್ಟು ಅಗಲ ಇರ್ಬೇಕು, ಯಾವ ತರ ಇರ್ಬೇಕು ಸರ್, ಸ್ವಲ್ಪ ಎಲ್ಲ ತಿಳಿಸಿ ಇಲ್ಲಿ. ಈಗ ರೈತ ಬಾಂಧವರು ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ನೀವು ಬಂದಾಗ ಈ ಎಷ್ಟಿದೆ ಸರ್ ಇದು ಬಾವಿ? ಇದು 50x50 ಫೂಟ್ ಅದ್ರಿ. ಇದು 50x50 ಇದೆ. ಡೆಪ್ತ್ ಎಷ್ಟು ಆಗುತ್ತೆ ಸರ್ ಒಳಗೆ? 45 ಫೂಟ್ ಆಗುತ್ತೆ. 45 ಫೂಟ್ ಆಗುತ್ತೆ. 45 ಫೀಟ್ ಆಗುತ್ತೆ ಅಂದ್ರೆ ಒಂದು 10 ಫೀಟಿಗೆ 12 ಫೀಟಿಗೆ ನೀರು ಬಂದಿದೆ. ಹೌದ್ರಿ ಸರ್. ಇವರು 12 ಅಂದ್ರೆ ಇಲ್ಲಿ ಸ್ವಲ್ಪ ಎರೆ ನೀರಾವರಿ ಎರೆ ಅದಲ್ರಿ ಸರ್, ಹಂಗಾಗಿ ಮೇಲೆ ಬರತ್ರ. ಒಂದೊಂದ್ ತೆವಲಿ 15 ಫೂಟ್ಗೂ ಬರತ್ರಿ ಸರ್. ಅಂದ್ರೆ ಎರೆ ಯಾವ ತರ ಡಿಫ್ರೆಂಟ್ ಇರತ್ತೆ ಅದ್ರ ಮೇಲೆ ನೀರಾವರಿನೂ ಆಗ್ತಾ ಇರತ್ರಿ ಸರ್. ಇದೇನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ನಮ್ದು ಏನ್ರಿ ಸರ್, ಇದು ಒಬ್ಬ ರೈತರ ಡ್ರೈ ಇರತ್ತೆ ಇರತ್ತ ಅಂತ ಹೇಳ್ತಾರಲ್ರಿ ಸರ್, ಅವ್ರಿಗೆ 30 ಫೂಟ್ಗೆ ಹೋಗಿ ನೀರ ಹಚ್ಚೋ ಚಾನ್ಸಸ್ ಇರತ್ರಿ ಸರ್. ಅದು ಅವಾಗ ನಾವ್ ಏನ್ ಮಾಡ್ತೇವ್ರಿ, ಸೈಜಸ್ ಕಡಿಮೆ ಮೇಲ್ಗಡೆ 30 ಇಟ್ಕೋ ಅಂತ ಹೇಳ್ತೇವ್ರಿ. 30 ಇಟ್ಕೊಂಡು ನಾವು ಸೈಡ್ ಒಂದ್ ಸೈಡ್ ರ್ಯಾಂಪ್ ಮಾಡ್ಕೊಂಡು 50 ಫೂಟ್ ಮಾಡ್ಕೊಂಡ್ರೆ ನೀರ್ ಆಗತ್ತ ಅಂತ ಹೇಳ್ತೇವ್ರಿ. ಅಂದ್ರೆ 30 ಫೂಟ್ ಆಗಿರತ್ತಲ್ರಿ, 30 ಫೂಟ್ ನೀರ್ ಹತ್ರ 50 ಫೂಟ್ ಡಿಪ್ ಆತಂದ್ರು 20 ಫೂಟ್ ನೀರ್ ನಿಲ್ಲತ್ರಿ. ಅದು ಹೌದಲ್ಲ, ಪೂರ್ತಿ ಬಾವಿ ರೀ. ಅದು ಏನಾಗತ್ತ್ರಿ, 20 ಫೂಟ್ ನಿತ್ರು ಡೈಲಿ ಇಲ್ಲಾಂದ್ರೆ ಮಿನಿಮಮ್ 6-7 ತಾಸು ಮಿನಿಮಮ್ ಮೋಟರ್ ಜಾಗತ್ರಿ. ಕಂಟಿನ್ಯೂ 1 ಅಥವಾ 2 ಮೋಟರ್ ಬೇಕಾದಂಗ ರೈತರು ನೀರನ್ನು ಬಾವಿಲಿಂದ ಇದು ಮಾಡ್ಕೋಬಹುದು. ಈಗ ಬಾವಿ ಏನಂತಿದ್ದಾರೆ ಸರ್, ಬಾವಿ ಅನ್ನೋ ವಿಚಾರಕ್ಕೆ ಬಂದಾಗೆಲ್ಲ ಬರ್ತಾ ಬರ್ತಾ ಒಳಗಡೆನೆ ಬರುತ್ತೆ ಆತರ ಒಂದು ಕೊರಿತಾರೆ
ಸೊ ಬಾಯಿಲ್ಲ ಈ ತರ ಚಾನ್ಸಸ್ ಇರುತ್ತೆ ಅಂತ ಅಂತಿರ್ತಾರೆ. ಅದು ಕೆಲವೊಂದು ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಸರ್? ಆ ತರ ಏನು ಆಗಲ್ರಿ ಸರ್. ಇವಾಗ ನಮ್ಗೇನು ನಾವು ಯಾವ ತರ ಬಾಯಿನ್ ತೆಗಿತೀವಲ್ರಿ ಸರ್, ಅದೇ ನಮ್ ಕಾಂಟ್ಯಾಕ್ಟ್. ನಾವು ಯಾವ ತರ ಬಾಯಿನ್ ತೆಗಿದ್ರು ನೋಡಿ ರೈತರು ನಮ್ಗೆ ಕೆಲಸ ಕೊಡ್ತಾರೆ ಸರ್. ಇವಾಗ ಆಲ್ರೆಡಿ ಬಾಯಿ ಮಾಡ್ತಾ ಇದ್ದೇವೆ ಸರ್. ನೀವು ಆಲ್ರೆಡಿ ತೋರ್ಸಿ ರೈತರಿ, ಈಗ ನಾವು ರೈತರಿಗೆ ತೆಗೆದು ಕೊಡಾಕತ್ತೇವ್ರಿ ಸರ್. ಇದೇನು ಕಟಿಂಗ್ ಏನ್ ಬರುತ್ತಲ್ರಿ ಸರ್, ಇದೇ ಸೇಮ್ ನಾವು ಯಾವ್ದೇ ಬಾಯಿ ಇದೇ ಬಾಯಿ ಅಂತಿಲ್ಲ ಸರ್. ಯಾವ್ದೇ ತರ ಕಲತ್ಲಿ ಯಾವ್ದೇ ತರ ಇರ್ಲಿ ಯಾವ್ದೇ ತರ ಕಲತ್ರು ಒಂದೇ ಏನ್ ಮ್ಯಾಲ ಏನ್ ತಗೊಂಡಿರ್ತೇವಲ್ರಿ ಸರ್, ಅದೇ ಸೇಮ್ ಬಾಯಿ ತಳ ತಳ ಏನ್ 45 ಏನ್ ಬರುತ್ತಲ್ರಿ ಅದೇ ಸೇಮ್ ಹೋಯ್ತಾ ಇರ್ತೇವ್ರಿ ಸರ್. ಏನ್ ಪ್ರಾಬ್ಲಮ್ ಹೇಳು ಅಂತ ಇಲ್ರಿ ಸರ್ ರೈತರು ಅಲ್ವಾ ಸರ್. ಈಗ ರೈತರು ಬಾವಿ ತೋಡ್ಸೋರು ಆಸಕ್ತಿದಾರ ಬಹಳ ಜನ ಇದಾರೆ, ಬಟ್ ಅವ್ರು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ. ನೀವ್ ಹೆಂಗ್ ಸರ್ ಅಲ್ಲಿ ಎಲ್ಲ ಹೋಗಿ ಮಾಡಿ ಕೊಡ್ತಾರೆ? ಹೌದು ಸರ್, ಮಾಡ್ಕೊಡ್ತೇವೆ. ಏನ್ ಪ್ರಾಬ್ಲಮ್ ಇಲ್ರಿ. ನಮ್ದೇ ಏನಂದ್ರೆ ಲೋಡಿಂಗ್ ಮಿಷನ್ ನಮ್ದೇ ಅದ ರೀ, ಇದು ಟೇಲರ್ ಅಂತ ಇರ್ತಾರೆ. ಇದು ನಮ್ದು ನಾಲ್ಕ್ ಮಿಷನ್ ಇದ್ರಿ ಸರ್. ಟೋಟಲ್ ನಾಲ್ಕ್ ಮಿಷನ್ ಇದ್ರಿ ಸರ್. ಫುಲ್ ದೊಡ್ಡದಿದೆ ಸರ್ ಎಲ್ಲ. ಹೌದು, ನಾಲ್ಕ್ ಮಿಷನ್, ಒಂದ್ ಟೇಲರ್, ಮತ್ತೆ ಅವರು ಇಲ್ಲೇ ನಮ್ಮಿಂದ 300 kilometers ದೂರ ಇದ್ರು ನಾನು ಬಾಯಿ ಮಾಡ್ಕೊಡ್ತೀನಿ ಸರ್. ಒಂದ ಬಾಯಿ ಇರ್ಲಿ, ಅದು ನಾನು ಮಾಡ್ಕೊಡ್ತೀನಿ ಸರ್. ಓಕೆ, ಅಂದ್ರೆ ಒಬ್ರಿಬ್ರು ಇನ್ನೂ ಆದ್ರು ಅಂತಂದ್ರೆ ಇನ್ನೂ ಅನುಕೂಲ ಆಗುತ್ತೆ ನಿಮ್ಗೆ. ಹೌದು ಸರ್, ಅಂದ್ರೆ ಈಗ ಒಂದ್ ಬಾಯಿ ಬತ್ತಂದ್ರೆ ಇದ್ರ ಮಕ್ಕಳಿಗೆ ಇನ್ನೊಂದ್ ಬಿತ್ತಂದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತ ಅಂತ ಅಷ್ಟೇ ಸರ್ ಇದು. ಹೌದು ಹೌದು, ಅಂದ್ರೆ ನಾವು ಒಂದ್ ಎರಡ್ ಇತ್ತಂದ್ರೆ ಸ್ವಲ್ಪ ಬರಾಕ್ ನಮ್ಗೂ ಅವ್ರು ಹೆಲ್ಪ್ ಮಾಡ್ದಂಗ ಆಗತ್ತೆ ಸರ್. ಹೌದು ಸರ್. ಸರ್, ಈಗ ಮಂಡ್ಯ ಮೈಸೂರು ಹಾಸನ್ ಸೈಡ್ ಇದ್ರು, ಆ ಕಡೆ ಸೌತ್ ಅವರು ಫೋನ್ ಮಾಡಿದ್ರು ಹೋಗ್ತೀರಾ? ಹಾ ಹೋಗ್ತೇವೆ ಸರ್, ಏನ್ ಪ್ರಾಬ್ಲಮ್ ಇಲ್ರಿ. ಕರ್ನಾಟಕದಲ್ಲಿ ಎಲ್ಲಿ ಫೋನ್ ಮಾಡಿ ಕರೆದ್ರು ನಾವು ಹೋಗಕ್ ರೆಡಿ ಅದೇನ್ ರೆಡಿ ಇದ್ರೆ ಹೋಗಿ ಬಾವಿ ಎಲ್ಲ ಮಾಡಿಕೊಳ್ಳಿ ಸರ್. ಬಾವಿ ಅಲ್ಲದೆ ಮತ್ತೆ ಏನೇನು ತೋರ್ತಿರ್ ಸರ್ ಏನ ರೈತರಿಗೆ? ಅಂದ್ರೆ ಬಾವಿ ಅಲ್ದ ಮತ್ತಿನ ಕೃಷಿ ಹೊಂಡ ಅಂತ ಬರುತ್ತೆ ಸರ್. ಹೌದು, ಕೃಷಿ ಹೊಂಡ ಎಲ್ಲ ಬಹಳಷ್ಟೆಲ್ಲ ದೊಡ್ಡ ದೊಡ್ಡ ರೈತರು ತೆಗಿಸ್ತಾರೆ ಸರ್. ಅದು ಅಂದ್ರ ಒಬ್ರೊಬ್ರದ್ದು ಎಷ್ಟು 40 acres 200 acres ಹಂಗಿರತ್ತೆ ಸರ್. ಅದು ಅವ್ರಿಗೆ ಏನಾಗತ್ತೆ, ಡ್ರೈ ಇರತ್ ಅಂತ ಇರತ್ರಿ. ಒಂದು ದೊಡ್ಡ ಬಾಯಿನ ತೆಗ್ಸಿ ಒಂದ್ ದೊಡ್ಡದಂತ ಒಂದ್ ಕೃಷಿ ಹೊಂಡ ಮಾಡ್ಕೊಂಡ್ ಬಿಡ್ತಾರ್ರಿ ಸರ್. ಅದ್ರಾಗಿನ ಮಳೆಗಾಲದಾಗ ಏನಾಗತ್ತೆ ಸರ್, ಬಾವಿಯಾಗ ನೀರು ಫುಲ್ ಆಗತ್ತಲ್ರಿ, ಅದ ನೀರನ್ನ ಹೊಂಡದಾಗ ಹಾಕೋತಾರೆ ಸರ್ ಅವರು. ಹೌದು, ಹೊಂಡದಾಗ ಹಾಕೊಂಡ್ರಿ. ಇದು ಅವಾಗ ಬ್ಯಾಸಿಗೆ ಕಾಲದಾಗ ನೀರ ಬಾವಿಯಾಗ ಸಾಲ್ಟೇಜ್ ಹಾಕವ್ರಿ. ಸಾಲ್ಟೇಜ್ ಹಾಕ ಟೈಮ್ಗೆ ಏನ್ ಮಾಡ್ತಾರೆ, ಹೊಂಡದಾಗ ಏನ್ ಸ್ಟಾಕ್ ಮಾಡಿರ್ತಾರಲ್ರಿ ಸರ್, ಅದನ್ನ ರೈತರು ಮತ್ತೆ ಹೊಲಕ್ಕ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅನುಕೂಲ ಮಾಡ್ಕೊಂಡಿರ್ತಾರೆ ಸರ್ ಅವರು. ಓಕೆ ಓಕೆ ಸರ್, ಚೆನ್ನಾಗಿ ಅನ್ಸಿತ್ತು. ರೈತ ಬಾಂಧವರಿಗೆ ಬಾವಿ ಜೊತೆಗೆ ಏನಂತಂದ್ರೆ, ಇವರು ಈ ತರ ಒಂದು ಬಾವಿನ ನ್ಯಾಚುರಲ್ ಅಂದ್ರೆ ಪಾರಂಪರಿಕ ಬಾವಿನ ತೋರಿಸ್ಕೊಂಡ್ರೆ ಉತ್ತಮ. ಹೌದು, ಅವ್ರಿಗೆ ಫೋರ್ ವೀಲರ್ ಕೆತ್ತ ಬಾವಿ ಉತ್ತಮ ಅಂತ ನನ್ನ ಅಭಿಪ್ರಾಯ ಅಂತ. ಯಾಕಂದ್ರೆ ಈಗಾಗಲೇ ನೀರೆಲ್ಲ ಈ ತರ ಬರ್ತಾ ಇದಾವಲ್ವಾ? ಹೌದು ಸರ್, ಜನರೆಲ್ಲ ಮತ್ತೆ ಮೊದಲ ಪದ್ಧತಿಗೆ ಹೋಗ್ತಾ ಇದಾರೆ ಅವರು, ರೈತರು ಹೇಳಿದಂಗಲ್ವಾ. ಅನ್ಸಿತ್ತು ಅಲ್ಲಿಂದ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಬಂದಿದೀನಿ. ನೀವು ಒಳ್ಳೆ ಮಾಹಿತಿ ಹೇಳಿದ್ರಿ, ನಿಮ್ ನಂಬರ್ ಕೊಟ್ಟಿರ್ತೀನಿ ಸರ್, ಯಾರೇ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಆಯ್ತಾಯ್ತು ಸರ್.